ಏನಂತಂದ್ರೆ ವಾಲ್ಮೀಕಿ ಜಯಂತಿಯ ಅಥವಾ ವಾಲ್ಮೀಕಿ ಪ್ರಶಸ್ತಿ ಸ್ವೀಕರಿಸಬೇಕು ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಏಳೇಳು ಜನ್ಮದ ಪುಣ್ಯ ಮಾಡಿರಬೇಕು ಅಂತ. ಅಂತ ಒಂದು ಉತ್ತಮವಾದಂತ ಪ್ರಶಸ್ತಿಯನ್ನ ನಮ್ಮ ಸಮುದಾಯದವ್ರಿಗೆ ಕೊಡಬಹುದಾಗಿತ್ತು. ನಮ್ಮ ಸಮುದಾಯದಲ್ಲಿ ಕೂಡ ಸಾಕಷ್ಟು ಸಾಧನೆ ಮಾಡಿರ್ತಕ್ಕಂತ ವ್ಯಕ್ತಿಗಳಿದ್ದಾರೆ. ಆದರೂ ಕೂಡ ವಾಲ್ಮೀಕಿ ಪ್ರಶಸ್ತಿಯನ್ನ ನಾವು ಯಾವುದೇ ಜಾತಿ ಕಟ್ಟುಪಾಡುಗಳಿಗೆ ಸೀಮಿತಗೊಳಿಸದೆ ನಮ್ಮ ಸಮುದಾಯಕ್ಕೋಸ್ಕರ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂತ ಯಾರಾದರೂ ಒಬ್ಬ ವ್ಯಕ್ತಿಯನ್ನ ಅನ್ಯ ಜಾತಿಯಲ್ಲಿ ಗುರುತಿಸಿಕೊಡ್ಬೇಕು ಅಂತ ಹೇಳಿ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದಂತ ಎಚ್ ಡಿ ದೇವೇಗೌಡ ಅವರಿಗೆ ಕೊಟ್ವಿ. ಆದರೆ ವಿನಾಕಾರಣಗಳಿಂದ ಅವರು ಅವತ್ತು ಆ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಈ ಒಂದು ಘಟನೆಯಿಂದ ನಿಜಕ್ಕೂ ನಮ್ಮ ಸಮುದಾಯಕ್ಕೆ ಒಂದು ರೀತಿ ಅನ್ಯಾಯ ಆಗಿದೆ. ಯಾವ ರೀತಿ ಇದನ್ನು ಪ್ರತಿಭಟಿಸಬೇಕು ಅಂತ ಗೊತ್ತಾಗಲಿಲ್ಲ. ಆದರೂ ಅಂಥ ಒಂದು ಸಂದರ್ಭದಲ್ಲಿ ಯಾವತ್ತು ನಮ್ಮ ಯುವಪಡೆ ರಾಜ್ಯಾಧ್ಯಕ್ಷರಾದಂಥ ಆನೇಕಲ್ ನಾರಾಯಣ ಸ್ವಾಮಿ ಅವರು ಅಲ್ಲೇ ಪ್ರತಿಭಟನೆ ಮಾಡಿ ಅವತ್ತು ಏನು ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಕೂಡ ಆಗಮಿಸಬೇಕಾಗಿತ್ತು ಮತ್ತು ಉಪಮುಖ್ಯಮಂತ್ರಿಗಳು ಆಗಮಿಸಬೇಕಾಗಿತ್ತು, ಯಾರೂ ಬರಲಿಲ್ಲ. ಸೊ ಅವರ ಫೋಟೋಗಳನ್ನು ಸ್ಟೇಜಿಂದ ತೆಗೆಸಿ ಪ್ರತಿಭಟನೆ ಮಾಡಿ ವಾಲ್ಮೀಕಿ ಜಯಂತಿಯನ್ನು ಅವತ್ತು ಸರ್ಕಾರದ ಮಟ್ಟದಲ್ಲಿ ಮಾಡಿದ್ರು. ಮುಂದಿನ ದಿನಗಳಲ್ಲಿ ಈಗ ಆಗದೆ ಇರಲಿ ಅಂತ ನಮ್ಮ ಮನವಿ. ಮತ್ತು ಮುತ್ತೂರು ಎಲ್ಲ ನನ್ನ ವಾಲ್ಮೀಕಿ ಸಮುದಾಯದ ಗ್ರಾಮಸ್ಥರಿಗೂ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಎಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತ ಮಹರ್ಷಿ ವಾಲ್ಮೀಕಿಯವರು ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳಿ ಅಂತೇಳಿ ಈ ಒಂದು ನಿಮ್ಮ ವಾಹಿನಿಯ ಮುಖಾಂತರ ನಮ್ಮ ಆನೇಕಲ್ ತಾಲೂಕು ಇಂಗ್ಲವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪುತ್ತೂರು ಅನ್ನೋ ಗ್ರಾಮದಲ್ಲಿ ಇದು ನಾನು ಹುಟ್ಟು ಬೆಳೆದಂಥ ಪಂಚಾಯತಿ. ಇದು
ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಆನೇಕಲ್ ತಾಲೂಕಲ್ಲಿ ಏನೇ ಒಂದು ಸಂಘಟನೆ ಮಾಡಿ ನಾವು ಬೆಳೆದಿದ್ದೀವಿ ಅಂದರೆ ನಮ್ಮ ಪಂಚಾಯತಿನೇ ಮೂಲ ಕಾರಣ. ಅದಕ್ಕೆ ಪ್ರಪ್ರಥಮವಾಗಿ ನಾವು ವಾಲ್ಮೀಕಿ ಜನಾಂಗ ವಾಲ್ಮೀಕಿ ಸಂಘಟನೆ ಅಂತೇಳಿ ನಾವು ಇಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದು ನಮ್ಮ ಪಂಚಾಯತಿ ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ನಾವು ಜಾತಿ ಸಂಘಟನೆ ಮಾಡಿದರೂ ಕೂಡ ನಮ್ಗೆ ಯಾವುದೇ ಒಂದು ಜಾತಿ ಭೇದ ಭಾವ ಇಲ್ಲ. ಇಲ್ಲಿ ಇಲ್ಲಿ ಅನ್ಯ ಜಾತಿಯವ್ರನ್ನ ನಾವು ಮಾವ ಭಾವ ಅಣ್ಣ ಅಂತ ಕರೆಯುವಂಥ ಒಂದು ವಾಡಿಕೆ ಇಡೀ ರಾಜ್ಯಕ್ಕೆ ಮಾದರಿ ನಮ್ಮ ಪಂಚಾಯತಿ. ಇವತ್ತು ನಮ್ಮ ಕಾರ್ಯಕ್ರಮ ಇಷ್ಟೊಂದು ವಿಜೃಂಭಣೆಯಾಗಬೇಕು ಅಂದರೆ ಇವತ್ತು ಬೇರೆ ಬೇರೆ ಎಲ್ಲ ಸಮಾಜದವರು ಎಲ್ಲ ಜಾತಿಯವರು ಕೂಡ ಒಂದು ನಮಗೆಲ್ಲ ಕೈ ಜೋಡಿಸಿ, ಉದಾಹರಣೆಗೆ ನಮ್ಮ ಉಪಾಧ್ಯಕ್ಷರಿರ್ಬೋದು, ನಮ್ಮ ಎಸ್ ಎಂ ಕೃಷ್ಣ ನನ್ನ ಆಪ್ತ ಸ್ನೇಹಿತ, ಅವನು ಆತನೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಕೈ ಜೋಡಿಸಿ, ಈಗ ನಿನ್ನೆ ಬೈಕ್ ರ್ಯಾಲಿ ಒಂದು ಕೊಡೋವಂಥ ಸಂದರ್ಭದಲ್ಲಿ ನಾನು ಇರಲಿಲ್ಲ, ಬೇರೆ ಕಡೆ ಇದ್ದೆ. ನಮ್ಮ ಹುಡುಗರು ಫೋನ್ ಮಾಡೋರು, ನಾನು ಬರೋದು ತಡ ಆಗ್ತದೆ ಅಂದ ತಕ್ಷಣ ಕೂಡಲೇ ನಮ್ಮ ಕೃಷ್ಣನ ಸಂಪರ್ಕ ಮಾಡಿ ಆತ ಮಾಡಿಕೊಟ್ಟವನೆ. ಅಂದರೆ ಇದೊಂದು ಮಾದರಿ. ಇದು ಏನಕ್ಕೆ ನಾನು ಹೇಳ್ತೀನಿ ಅಂತಂದರೆ, ಇಲ್ಲಿ ಯಾವುದೇ ಒಂದು ಜಾತಿ ಭೇದ ಆಗಲಿ, ಇನ್ನೊಂದು ಮತ್ತೊಂದು ಇಲ್ಲಿ ಕುರುಬರು ಅಥವಾ ಭೋವಿ ಜನಾಂಗ ರೆಡ್ಡಿ ಒಕ್ಕಲಿಗ ಅನ್ನೋದು ನಮ್ಮ ಪಂಚಾಯತಿನಲ್ಲಿ ನಮ್ಮ ತಾಲೂಕಲ್ಲಿ ಇಲ್ಲ. ಅದು ಎಲ್ಲ ಕೂಡ ನಾವು ಒಂದು ಅಣ್ಣ ತಮ್ಮಂದ್ರಿಗಿಂತ ಹೆಚ್ಚಾಗಿ ನಾವು ನಮ್ಮ ಒಂದು ಪಂಚಾಯತಿ ನಮ್ಮ ತಾಲೂಕಿನಲ್ಲಿ ನಾವು ಬಾಳ್ಮೆ ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ನಾನು ರಾಜ್ಯದ ಜನತೆಗೆ ಏನೊಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೋ ಒಂದು ಜನಾಂಗದ ಹೆಸರು ಹೇಳಿಕೊಂಡು ಇನ್ನೊಂದು ಜನಾಂಗನ ಈ ಅವಾಚಕವಾದಂಥ ಒಂದು ಶಬ್ದಗಳಲ್ಲಿ ಬೈದು ಈಯಾಳಿಸಿ ಎಲ್ಲ ಕೋಮುಗಲ್ಲಬೇಕೆ ಕಾರಣ ಆಗ್ತವ್ರೆ ಅಲ್ಲಿ ಪುಂಡ್ರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥವ್ರನ್ನ ಅವನು ಯಾವುದೇ ಜಾತಿಯವನಾಗಿರಲಿ, ಅಂಥವ್ರನ್ನ ಕೂಡಲೇ ಸಂಬಂಧಪಟ್ಟಂಥ ಇಲಾಖೆ ಸರ್ಕಾರ ಅವ್ರನ್ನ ಇಂಥ ಜಾತಿ ಅಂಥ ಜಾತಿ ಅವ್ನು ಏನೇ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ಅದನ್ನು ಪಕ್ಕಿಟ್ಟು ಅವನ್ನ ಕಾನೂನು ರೀತಿಯಲ್ಲಿ ಕ್ರಮ ಮಾಡಿ ಶಿಕ್ಷಿಸಿದ್ರೆ ಇಂಥ ಪುಂಡ್ರ ಸಂಖ್ಯೆ ಕಮ್ಮಿ ಆಗ್ತದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಭಾಗದ ಶಾಸಕರಾದಂಥ ಬಿ ಶಿವಣ್ಣವ್ರನ್ನು ಕೂಡ ನಾನು ಅಭಿನಂದಿಸೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ, ನಮ್ಮ ತಾಲೂಕಿನಲ್ಲಿ ಎಸ್ ಟಿ ಹಾಸ್ಟೆಲ್ಗಳನ್ನು ಕೂಡ ನಮ್ಮ ಶಿವಣ್ಣವ್ರ ಫೀಲ್ಡಲ್ಲಿ ತೊಗೊಂಬಂದರು ಅನೇಕ. ಇವತ್ತು ಇಡೀ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನಾವು ಇಡೀ ಹೆಚ್ಚು ಅನುದಾನ ಹೆಚ್ಚು ಅನುದಾನ ಬಂದಿದೆ ಅಂತಂದರೆ ಅದು ನಮ್ಮ ಆನೇಕಲ್ ತಾಲೂಕು. ಬೇಕು ಅಂದರೆ ನೀವು ತೆಗೆದು ನೋಡ್ಬೋದು, ದಾಖಲೆಗಳು ನಮ್ಮ ಹತ್ರ ಇದ್ದಾವೆ. ಎಲ್ಲ ನಮ್ಮ ಎಸ್ ಟಿ ಸವಲತ್ತಿಗೆ ನಮ್ಗೆ ಏನೇನು ಸಿಗಬೇಕೋ ಅದೆಲ್ಲ ಕೂಡ ನಮ್ಮ ಶಾಸಕರಾದಂಥ ಶಿವಣ್ಣವ್ರ ಫೀಲ್ಡಲ್ಲಿ ನಮ್ಗೆ ಸಿಕ್ಕಿದೆ. ಇನ್ನೂ ಅವರು ಇಲ್ಲಿ ರಾಜಕೀಯ ಅಂತೇನಿಲ್ಲ, ಯಾಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅವ್ರನ್ನ ಅಭಿನಂದಿಸೋದು ನಮ್ಮ ಧರ್ಮ, ನಮ್ಮ ಸಂಘಟನೆ ಒಂದು ಇದು ಅಂತ ಅನುಭವಿಸ್ತೀವಿ. ಅದೇ ರೀತಿ ಹಿಂದೆ ಇದ್ದಂಥ ಶಾಸಕರು ನಾರಾಯಣ ಸೋಮಣ್ಣವ್ರ ಫೀಲ್ಡಲ್ಲೂ ಕೂಡ ನಮ್ಮ ಆನೇಕಲ್ ತಾಲೂಕಿಗೆ ಒಂದು ವಾಲ್ಮೀಕಿ ಭವನ ಬೇಕು ಅಂತಂತೇಳಿ ಅದನ್ನು 1 ಕೋಟಿ ರೂಪಾಯಿ ಅವ್ರ ಫೀಲ್ಡಲ್ಲೇ ಅದು ಅಮೌಂಟ್ ಕೂಡ ಬಿಡುಗಡೆ ಆಗಿದೆ. ಆದರೆ ಈ ಶಾಸಕರು ಒಂದು ಚೂರು ಈಗ ನಮಗೇನು ಈ ಕಾರ್ಯಕ್ರಮಗಳಿಗೆ ಎಲ್ಲನೂ ಅವರು ಬೆನ್ನೆಲುಬಾಗಿ ನಿಂತಿದ್ರು, ಅದೇ ರೀತಿ ಒಂದು ದೊಡ್ಡ ಮನಸ್ಸು ಮಾಡಿ ಈ ಒಂದು ಸಮುದಾಯದನ್ನು ಗುರುತಿಸಿ ಒಂದು ಸಮುದಾಯ ಭವನ ಮಾಡಿಕೊಟ್ರೆ ನಾವು ಶಾಸಕರು ಕೈ ಹಿಡಿತೀವಿ. ಅದರಲ್ಲಿ ಎರಡು ಮಾತಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಶಾಸಕರಲ್ಲಿ ಮನವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾವು ಇನ್ನೂ ಕರ್ನಾಟಕ ವಾಲ್ಮೀಕಿ ನಾಯಕ ವಾಲ್ಮೀಕಿ ಪಡೆ ಏನೈತೆ, ಈಗಾಗಲೇ ನಾವು 13 ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಮಾಡಿದೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮದು ಇದೇ ಅಜೆಂಡಾ. ನಮ್ಮದು ಯಾವುದೇ ಒಂದು ಸಂಘಟನೆ ಜಾತಿ ಪರ ಧ್ವನಿ ಎತ್ತಿದ್ರೆ ಅವ್ರ ಜೊತೆ ನಾವು ಕೈ ಜೋಡಿಸ್ತೀವಿ. ನಮ್ಗೆ ಈ ಸಂಘಟನೆ ಆ ಸಂಘಟನೆ ಅನ್ನೋದು ನಮಗಿಲ್ಲ. ನಮ್ಮ ಜಾತಿಗೆ ನಮ್ಮ ಸಮಾಜಕ್ಕೆ ನಮ್ಮ ನಾಡಿಗೆ ಧಕ್ಕೆ ಆಗ್ತೈತೆ ಅಂತಂದರೆ ಕೂಡಲೇ ಧ್ವನಿ ಎತ್ತುವಂಥ ಒಂದು ಸಂಘಟನೆ ನಮ್ಮ ಯುವಪಡೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ವಾಲ್ಮೀಕಿ. ಏನು ನಮ್ಮ ಇಂಡ್ಲವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಮುತ್ತೂರು ಗ್ರಾಮದಲ್ಲಿ ವಾಲ್ಮೀಕಿ ಜಯಂತಿಯನ್ನು ನಮ್ಮ ಆನೇಕಲ್ಲು ತಾಲೂಕು ಒಂದು ಚಿಕ್ಕ ಗ್ರಾಮ ಮುತ್ತೂರು, ಈ ಒಂದು ಗ್ರಾಮಕ್ಕೆ ದೊಡ್ಡಬಳ್ಳಾಪುರ ರಾಜಘಟ್ಟದ ಮಠಾಧೀಶರಾದಂಥ ಶ್ರೀ 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 ಬ್ರಹ್ಮಾನಂದ ಸ್ವಾಮೀಜಿಗಳು ಇವತ್ತು ಆಗಮಿಸಿ ಈ ವೇದಿಕೆಯಲ್ಲಿ ಆಶೀರ್ವಚನವನ್ನು ಆ ಒಂದು ಜನಾಂಗಕ್ಕೆ ಮತ್ತು ಎಲ್ಲ ವರ್ಗದ ಜನತೆಗೆ ಆಶೀರ್ವಾದವನ್ನು ನೀಡಿ ಇವತ್ತು ನಮ್ಮೊಂದಿಗೆ ಇದ್ದಾರೆ. ಖಂಡಿತ ನಮಗೆ ಸಂತೋಷ ಆಗ್ತಾ ಇದೆ. ನಮ್ಮ ಚಿಕ್ಕ ಗ್ರಾಮಕ್ಕೆ ಆ ಒಂದು ಸ್ವಾಮೀಜಿಗಳ ಪಾದವನ್ನು ಇವತ್ತು ಪುದುಮುಟ್ಟು ಇಡುತ್ತಾ ಈ ಜನತೆಗೆ ಆಶೀರ್ವಾದ ಮಾಡಿ ಒಂದು ಎಲ್ಲ ಜನಾಂಗಕ್ಕೆ ಏನು ಅವರ ಒಂದು ಜನಾಂಗ ಇದೆ, ಒಳ್ಳೆಯ ವಿದ್ಯಾಭ್ಯಾಸ ಒಳ್ಳೆ ಸಮಾಜಕ್ಕೆ ಕೊಡಬೇಕಾಗ್ತದೆ, ಆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಅನ್ನೋದ್ರ ಮೂಲಕ ಸ್ವಾಮೀಜಿಯವರು ಇವತ್ತು ನಮಗೆ ಆಶ್ವಾಸವನ್ನು ನೀಡಿದ್ದಾರೆ. ಅದೇ ರೀತಿ ಈ ಜನಾಂಗ ಒಳ್ಳೆ ಅಭಿವೃದ್ಧಿಯಾಗಲಿ, ನಾವು ಜನಾಂಗ ಅನ್ನೋದಕ್ಕಿಂತ ಎಲ್ಲ ವರ್ಗದಿಂದ ಒಳ್ಳೆಯದಾಗಲಿ, ಯಾವುದೇ ಸರ್ಕಾರದಿಂದ ಸಿಗುವಂಥ ಸೌಲಭ್ಯವನ್ನು ಪಡೆದುಕೊಂಡು ಅವ್ರಿಗೆ ಈ ಜನಾಂಗಕ್ಕೆ ಒಳ್ಳೇದು ಮಾಡಲಿ, ಸ್ವಾಮೀಜಿಗಳ ಮುಖಾಂತರ ಒಳ್ಳೇದಾಗಲಿ. ಮತ್ತು ಏನು ತಾಲೂಕು ಅಧ್ಯಕ್ಷರಿದ್ದಾರೆ ಮುನ್ರಾಜು ಅವರು ಇರ್ಬೋದು, ರಾಜ್ಯದ ಯುವಕ ಮಿತ್ರರಾದಂಥ ರಾಜ್ಯದ ಅಧ್ಯಕ್ಷರಾದಂಥ ನಾರಾಯಣಸ್ವಾಮಿ ಇರ್ಬೋದು, ಎಲ್ಲ ಅವರು ಪೇರೆಂಟ್ ಬಾಡಿ ಇರ್ಬೋದು, ಅವ್ರ ಸಹಕಾರ ಈ ಜನಾಂಗಕ್ಕೆ ಇರಲಿ ಮತ್ತು ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಸಮಯದಲ್ಲಿ ನಾನು ಆ ವಾಲ್ಮೀಕಿ ಭಗವಂತ ಅವರು ಏನು ರಾಮಾಯಣವನ್ನು ಬರೆದು ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟರು, ದೇಶ ಈ ಒಂದು ರಾಜ್ಯಕ್ಕೆ ಒಂದು ಹಳ್ಳಿಯಿಂದ ಆ ಶಕ್ತಿಯನ್ನು ರಾಮಾಯಣ ಅನ್ನೋ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿಕೊಟ್ರು ಅಂತ ಆ ಸ್ವಾಮೀಜಿಗಳನ್ನು ನಾವು ವಾಲ್ಮೀಕಿ ಮಹರ್ಷಿಗಳನ್ನು ನಾವು ಸ್ಮರಣೆ ಮಾಡ್ತಾ ಈ ಸ್ವಾಮೀಜಿಗಳ ಪಾದಗಳಿಗೆ ಪುದುಮುಟ್ಟಿಡುತ್ತಾ ಇನ್ನು
ನಮ್ಮ ಮುತ್ತೂರು ಗ್ರಾಮದಲ್ಲಿ ನಡೆಸ್ತಾ ಇದ್ದಾರೆ. ಈ ಒಂದು ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ನಡೀತಾ ಇರೋದು ನಮ್ಮ ಹಲವಾರು ವರ್ಷಗಳಿಂದನೂ ನಡೀತಾ ಬರ್ತಾ ಇದೆ. ಆದರೆ ನಮ್ಮ ಇಂಡ್ಲವಾಡಿ ಗ್ರಾಮ ಪಂಚಾಯಿತಿಯ ಈ ಮುತ್ತೂರು ಗ್ರಾಮದಲ್ಲಿ ಈಗ ಕೆಲವೇ ವರ್ಷಗಳಿಂದ, ಒಂದು 8ನೇ ವರ್ಷದ ಒಂದು ಕಾರ್ಯಕ್ರಮ ಇರ್ಬೋದು ಇದು. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಮುತ್ತೂರು ಗ್ರಾಮದಲ್ಲಿ, ಇವರು ಮುತ್ತೂರು ಗ್ರಾಮ ಕಟ್ಟಿದಂಥವರೇ ಈ ವಾಲ್ಮೀಕಿ ಜನಾಂಗದವರು ಮೂಲತಃ. ಈ ತಳವಂತಕರಾಗಿ ಇಲ್ಲಿ ಕಾಡಿನಿಂದ ಬಂದು ಒಂದು ಸೌದೆ ತಂದು ಜೀವನ ಮಾಡಿಕೊಂಡು ಇಲ್ಲಿ ಒಂದು ಊರು ಕಟ್ಟಿ ಇದನ್ನೊಂದು ದೊಡ್ಡ ಊರು ಮಾಡಿ ಒಂದು ನಾಗರಿಕರಾಗಿ ಇವತ್ತೊಂದು ದಿನ ಸಮಾಜಕ್ಕೆ ಒಂದು ಒಳ್ಳೆ ಉನ್ನತ ಪ್ರಜೆಗಳಾಗಿ ಈ ಊರಿನಲ್ಲಿದ್ದಾರೆ. ಈ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ನಮ್ಮ ಜನಗಳಿಗೆ ಗೊತ್ತಾಗ್ತಾ ಇರಲಿಲ್ಲ ಹಿಂದಿನ ದಿನಗಳಲ್ಲಿ. ಈಗ ಈ ನಮ್ಮ ನಾರಾಯಣಸ್ವಾಮಿ ಅಂತ ಯುವ ಮುಖಂಡರಾದಂಥ ನಾರಾಯಣಸ್ವಾಮಿ ಅವರು ಈ ಊರು ಗ್ರಾಮಕ್ಕೆ ಬಂದು ಆ ನಾರಾಯಣಸ್ವಾಮಿ ಅವರು ಈ ಊರಿನಲ್ಲಿ ನಮ್ಮ ಜನಾಂಗದವ್ರನ್ನ ಮೇಲೆತ್ತಬೇಕು, ನಾವು ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು, ನಾವು ಈ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನದ ಒಂದು ಉನ್ನತವಾದ ಒಂದು ವ್ಯಕ್ತಿಗಳಾಗಿ ಈ ಸಮಾಜದಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸಂಘಟನೆ ಮಾಡಿ ಈ ನಮ್ಮ ನಾರಾಯಣಸ್ವಾಮಿ ಜೊತೆ ಆಂಜಿ ಇರ್ಬೋದು, ಹನುಮಂತಪ್ಪ ಇರ್ಬೋದು, ಅವರೆಲ್ಲ ಒಂದು ನಾಯಕರುಗಳೆಲ್ಲರೂ ಸೇರಿಕೊಂಡು ಒಂದು ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಸ್ವಾಮಿ ಅವರು ಮತ್ತು ತಾಲೂಕು ಅಧ್ಯಕ್ಷರಾದಂಥ ಮುನರಾಜ್ ಅವರು ಇವರೆಲ್ಲರ ಕೈ ಕಾಲುಗಳು ಹಿಡ್ಕೊಂಡು ಅವ್ರ ಹತ್ರ ಬಂದು ಕೇಳಿಕೊಂಡು ನಮ್ಮೂರಿನ ಸಮಸ್ಯೆಗಳು ಈ ರೀತಿ ಇದೆ, ನೀವು ದಯವಿಟ್ಟು ನಮ್ಮೂರಿಗೆ ಬರಬೇಕು, ನಮ್ಮ ಸಂಘಟನೆ ಚೆನ್ನಾಗಿ ಮಾಡಬೇಕು, ನಮ್ಮೂರಿನಲ್ಲಿ ಕಾರ್ಯಕ್ರಮಗಳು ಮಾಡ್ಕೋಬೇಕು ಅಂತ ಕೇಳ್ಕೊಂಡಾಗ ಅವರು ಇವ್ರ ಕೈಯಲ್ಲಿ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ವರ್ಷ ನಡೆಸ್ಕೊಬರ್ತಾ ಇದ್ದಾರೆ. ಈ ಒಂದು ಈ ಕಾರ್ಯಕ್ರಮ ನಡೆಯೋದ್ರ ಜೊತೆಗೆ ಈ ಊರು ಮಾತ್ರ ಅದೇ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ನಾರಾಯಣಸ್ವಾಮಿ ಅವರು ಕೇಳ್ದಂಗೆ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನ ನಮ್ಮ ಈ ಒಂದು ಈ ಸಮುದಾಯದ ಜನಗಳು, ನಮ್ಮ ಎಲ್ಲರೂ ಜನಗಳು ಪಡ್ಕೊಂಡು ಇನ್ನೂ ಒಂದು ಒಳ್ಳೆ ಸ್ಥಾನಗಳಿಗೆ ಹೋಗಬೇಕು, ಇನ್ನೂ ಒಂದು ಚೆನ್ನಾಗಿ ಆಗಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ನಾರಾಯಣಸ್ವಾಮಿ ಅವರು ಕೇಳ್ದಂಗೆ ಶಾಸಕರು ಶಿವಣ್ಣ ಅವ್ರ ಕಡೆಯಿಂದ ಏನೇ ಒಂದು ಸವಲತ್ತುಗಳು ಬೇಕಾದರೆ ನಮ್ಮೆಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲರೂ ಹೋಗೋಣ, ಅವ್ರನ್ನ ಈ ಒಂದು ಅವಕಾಶ ಬಂದೈತೆ. ಇನ್ನೊಂದು 4.5 ವರ್ಷ ಅವರು ಈ ಒಂದು ಒಂದು ಸರ್ಕಾರದಲ್ಲಿ ಒಂದು ಶಾಸಕರಾಗಿ ಕೆಲಸ ಮಾಡ್ತಾರೆ, ನಾವೆಲ್ಲರೂ ಒಗ್ಗಟ್ಟಾಗಿ ಕೇಳಿ ನಮ್ಗೇನು ಬೇಕು ಕೆಲಸ, ಯಾಕಂದರೆ ನಾವು ಮನೆಯಲ್ಲಿದ್ದರೆ ಮಗು ಅಳ್ತಾ ಇದ್ರೇ ಮಗು ತಾಯಿ ಹಾಲು ಕೊಡೋದು, ಅಳಿಲ್ಲ ಅಂದರೆ ಮಗು ಕೂಡ ಹಾಲು ಕೊಡಲ್ಲ. ಆದ್ದರಿಂದ ನಮಗೆ ಏನಾದರೂ ಸಮಸ್ಯೆ ಆದಾಗ ನಾವು ಹೋಗಿ ಅವ್ರ ಹತ್ರ ನೇರವಾಗಿ ಒಂದ್ಸಲ ಎಲ್ಲ 2 ಸಾರಿ ಹೋಗಿ ಕೇಳೋಣ, ಕೇಳಿ ಅವ್ರ ಹತ್ರ ನಮಗೆ ಈ ಒಂದು ಸವಲತ್ತು ಬೇಕು ನೀವು ಮಾಡಿಕೊಡ್ಲೇಬೇಕು ಅಂತ ಕೇಳಿದಾಗ ಬಿಟ್ಟಿದೆಯಾನ, ನಾವು ನಿಮ್ಮ ಜೊತೆ ಇರ್ತೀರಿ, ಸದಾ ಇರ್ತೀರಿ, ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಜನದ ಏಳಿಗೆಗೆ, ನಮ್ಮ ಸಮುದಾಯದ ಏಳಿಗೆಗೆ, ನಮ್ಮೂರುಗಳ ಏಳಿಗೆಗೆ ನಾವೆಲ್ಲರೂ ಶ್ರಮಿಸಿ ಒಂದು ಉನ್ನತವಾದ ಒಂದು ಈ ಗ್ರಾಮವನ್ನು ಉನ್ನತ ಮಟ್ಟಕ್ಕೆ ಏರಿಸೋದಕ್ಕೆ ನಾವೆಲ್ಲರೂ ಸದಾ ಸಿದ್ಧರಿರ್ತೀವಿ. ಇದೇ ರೀತಿ ನಮ್ಮ ICM ಕೃಷ್ಣಮೂರ್ತಿ ಅವರು ಸಹ ನಮ್ಮ ನಾರಾಯಣಸ್ವಾಮಿ ಅವರಿಗೆ ಒಂದು ಎಲ್ಲರೂ ವೈಯಕ್ತಿಕವಾಗಿ ಎಲ್ಲದರ ವಿಚಾರದಲ್ಲೂ ಸಪೋರ್ಟ್ ಆಗಿರ್ತಾರೆ. ನಾವು ಸಹ ಇವು ಇಂಡ್ಲವಾಡಿ ಗ್ರಾಮ ಪಂಚಾಯತಿಗೆ ನಮಗೆ ಒಂದು ಉಪಾಧ್ಯಕ್ಷರಂಥ ಸ್ಥಾನವನ್ನು ಕೊಟ್ಟಿದ್ದಾರೆ. ದಯವಿಟ್ಟು ನಾವು ನಿಮ್ಗೆ ಕೇಳ್ಕೊಳ್ದೆ ಅಂದರೆ ನಮಗೆ ಸದಾ ನಿಮಗೆ ನಿಮ್ಮ ಸೇವೆ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಈ ಸೇವೆಯನ್ನು ನೀವು ಯಾವ ರೀತಿ ಉಪಯೋಗಿಸ್ಕೊಂಡ್ರೆ ಆ ರೀತಿಯೆಲ್ಲ ನಾವು ನಿಮಗೆ ಸೇವೆ ಮಾಡೋಕ್ಕೆ ಸದಾ ಸಿದ್ಧಿರುತ್ತೆ ಅಂತ ಹೇಳ್ತಾ ಎಲ್ಲ ಬೇಕೋ ಜಾಗ ಗುರ್ಸ್ಕೊಳ್ಳೋ ಅದನ್ನು ಮಾಡೋಣ. ಇವು ಗ್ರಾಮದಲ್ಲೇ ಒಂದು ಪುತ್ಥಳಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಂತ ಊರಿನ ಮುಖಂಡರು ಕೇಳ್ಕೊಂಡಿದ್ದಾರೆ. ಅದಕ್ಕೆ ಆ ಜಾಗ ನಂಗೆ ಫಿಕ್ಸ್ ಮಾಡಿಕೊಟ್ಟಿದ್ದ ಪಕ್ಷದಲ್ಲಿ ಮುಂದಿನ ದಿನ ಮುಂದಿನ ನೆಕ್ಸ್ಟ್ ಇಯರ್ ಒಂದು ವಾಲ್ಮೀಕಿ ಜಯಂತಿ, ಆ ಪುತ್ಥಳಿ ಮುಂದೆ ಪ್ರತಿಷ್ಠಾಪನೆ ಆಗಿರ್ತದೆ, ಆ ಪುತ್ಥಳಿ ಮುಂದೆ ವಾಲ್ಮೀಕಿ ಜಯಂತಿ ಮಾಡಬೇಕು ಅನ್ನೋ ಒಂದು ಪ್ರತಿಜ್ಞೆ ಮಾಡಿದ್ದೀರಿ. ಸುಮಾರು ನಾವು 6 ವರ್ಷಗಳಿಂದ ಸತತವಾಗಿ ಭವನಕ್ಕೆ ನಾವು ಮನವಿ ಮಾಡ್ತಾನೆ ಬಂದಿದ್ದೀವಿ. ಹೋಸ್ಟೆಲ್ಲರೂ ಇದೇ ಮುತ್ತೂರಲ್ಲಿ ನಾವು ಮಾಡಿದ್ವಿ, ಮನವಿ ಮಾಡಿದ್ವಿ. ಆವತ್ತು ಎಲ್ಲ ಹೇಳಿದ್ರು ಬರೋ ವರ್ಷಕ್ಕೆ ನಾವು ಜಾಗ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಎಲ್ಲರೂ ಇದೇ ಹೇಳ್ತಾ ಇದ್ದಾರೆ. ದಯವಿಟ್ಟು ಒಂದು ಹೇಳ್ತೀನಿ, ನಾವು ದಾರಿಯಲ್ಲಿ ರೋಡಲ್ಲಿ ನಾವು ಜಯಂತಿ ಮಾಡೋದು ಬಿಟ್ಟು ಒಂದು ಭವನ ಬೇಕು. ನಾವು ಪ್ರತಿ ಸುಮಾರು 6 ವರ್ಷದಿಂದ ಸತ್ತಾಗಿ ಕೇಳ್ತಾನೆ ಇದ್ದೀವಿ. ದಯವಿಟ್ಟು ಶಾಸಕರಾಗಿರ್ಬೋದು, ನಮ್ಮ DK ಶಿವಕುಮಾರ್ MP ಶಿವಕುಮಾರ್ ಇರ್ಬೋದು, ಯಾರೇ ಇರ್ಬೋದು, ನಮ್ಮ ತಹಸೀಲ್ದಾರ್ ಇರ್ಬೋದು, ಯಾರೇ ಇರ್ಬೋದು, ದಯವಿಟ್ಟು ನಮ್ಮ ರೋಡಲ್ಲಿ ಕಾರ್ಯಕ್ರಮ ಮಾಡೋದು ಬಿಟ್ಟು ಒಂದು ಭವನ ಕಟ್ಕೊಟ್ರೆ ತುಂಬ ಸಂತೋಷ ಆಗುತ್ತೆ ಅಂತ ನಾನು ಸುಮಾರು 6 ವರ್ಷಗಳಿಂದ ಸತತವಾಗಿ ಆಗ್ರಹಿಸ್ತಾ ಇದ್ದೀನಿ. ದಯವಿಟ್ಟು ಇದೊಂದು ನಮ್ಮ ಬೇಡಿಕೆ. ಮಾಧ್ಯಮದವ್ರು ಇರ್ಬೋದು, ನಮ್ಮ ರಾಜಕಾರಣಿಗಳಿರ್ಬೋದು, ಯಾರೇ ಇರ್ಬೋದು, ಸುಮಾರು ಸತತವಾಗಿ ಮನವಿ ಕೊಟ್ಕೊಂಡು ಬರ್ತಾನೆ ಇದ್ವಿ, ಯಾರು ಸ್ಪಂದಿಸ್ತಾ ಇಲ್ಲ. ಹೋದ ವರ್ಷ ಇದೇ ಮುತ್ತೂರಲ್ಲಿ ಕೂಡ ಇವರು ಹೇಳಿದ್ರು, ನಮ್ಮ ಉಪಾಧ್ಯಕ್ಷರು ಹೇಳಿದ್ರು, ನಮ್ಮ ನಾರಾಯಣಪ್ಪನವ್ರು ಹೇಳಿದ್ರು, ಎಲ್ಲ ಹೇಳಿದ್ರು, ಬರೋ ವರ್ಷ ಒಳಗಡೆ ಏನೇ ಮಾಡಿ ನಾವು ಜಾಗ ಮಾಡಿಕೊಡ್ತೀವಿ. ದಯವಿಟ್ಟು ಅವರು ಮರೆತುಬಿಟ್ಟಂಗಿದ್ದಾರೆ, ಜ್ಞಾಪಕ ಇರಲಿ. ಮತ್ತು ಬರೋ ವರ್ಷಕ್ಕೆ ಅದೇ ನಮ್ಮ ಬ್ರಹ್ಮಾನಂದ ಸ್ವಾಮಿಗಳು ರೋಡಲ್ಲಿ ಮಾಡೋದು ಬಿಟ್ಟು ಭವನದಲ್ಲಿ ಮಾಡಬೇಕಂತ ಆಸೆ ಇದೆ. ಇದನ್ನ ಈಡೇರಿಸ್ಕೊಡ್ಬೇಕಂತ ನಾನು ತಾಲೂಕು ದಂಡಾಧಿಕಾರಿ ಇರ್ಬೋದು, MLA ಶಿವಣ್ಣ ಇರ್ಬೋದು, DK ಸುರೇಶ್ ಇರ್ಬೋದು, ದಯವಿಟ್ಟು ಮನವಿ ಮಾಡ್ತೀನಿ.